ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ಕರೆಕ್ಟ್ ಆಗಿದೆ ಸರ್. ಏನ್ ಸರ್? ರೇ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ರಿ. ನೋಡ್ರಿ, ನೀವು ಮಾಡಿರೋ ಕೆಲಸದಿಂದ ಜನ ಫುಡ್ ಪಾಯ್ಸನ್ ಆಗಿ ಸಾಯ್ತಾ ಇದಾರೆ. ನೋಡ್ರಿ, ಸಮಸ್ಯೆ ಆಗಿದೆ. ಏನ್ ಮಾಡ್ತಾ ಇದೀನ? ನಿಮ್ ಹೋಟ್ಲಲ್ಲಿ ಊಟ ಮಾಡಿ ಫುಡ್ ಪಾಯ್ಸನ್ ಆಗಿ ಬಿದ್ದಿದಾರೆ, ನೋಡಿ ಸಾಯ್ತಾ ಬಿದ್ದಿದಾರೆ ಅಲ್ಲಿ. ಇಲ್ಲ ಸರ್, ದಯವಿಟ್ಟು ನನ್ ಮಾತ್ ನಂಬಿ. ಇರೋ ಒಂದೇ ದೋಸೆ ಇಟ್ಟಲ್ಲಿ ಇವ್ರೆಲ್ಲರಿಗೂ ದೋಸೆ ಮಾಡಿ ಹಾಕಿರೋದು, ಅದ್ರಲ್ಲಿ ಇವ್ರಿಗ್ಬರು ಮಾತ್ರ ಈ ರೀತಿ ಆಗಿದೆ ಸರ್. ದಯವಿಟ್ಟು ನನ್ ಮಾತ್ ನಂಬಿ. ಅಂದ್ರೆ ಇವ್ರ ಪ್ರಾಣ ಪ್ರಾಣ ಅಲ್ಲ, ಇವ್ರ ಮನುಷ್ಯರಲ್ಲ ಅಂದ್ರೆ ಇವ್ರು ಸತ್ತೋಗ್ ಬಿಡ್ಬೇಕಾ ಸರ್? ಹಾಗ್ಯಾಕೆ ಮಾತಾಡ್ತೀರಾ ಸರ್? ಅವ್ರ ಟ್ರೀಟ್ಮೆಂಟ್ ಏನೇ ಇದ್ರು ನಾನ್ ಕೊಡ್ತೀನಿ ಸರ್, ನನ್ ಜವಾಬ್ದಾರಿ ಸರ್. ಗೊತ್ತಾಯ್ತಲ್ಲ, ಅಂದ್ರೆ ನಿಮ್ಮಿಂದನೇ ಏನೋ ಆಗಿದೆ. ಅಯ್ಯೋ ಸರ್, ಅವ್ರ ಮಾತಿನ ಅರ್ಥ ಅದಲ್ಲ ಸರ್. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಾವ್ ಹೇಳ್ತಿರೋದನ್ನ. ಸರ್, ಫುಡ್ ಪಾಯ್ಸನ್ ಆದ್ರೆ ಎಲ್ರಿಗೂ ಆಗ್ಬೇಕಲ್ವಾ ಸರ್? ಇವರಿಬ್ರಿಗೆ ಆಗಿರೋದು ಅಂತ ನನ್ ತಾಯಿ ಹೇಳ್ತಾ ಇರೋದು. ಓ, ನೀನ್ ಇವ್ರ ಮಗಳು ಅಂದ್ರೆ ನೀನು ಶಾಮಿಲ ಇದ್ರಲ್ಲಿ? ಅಯ್ಯಯ್ಯೋ ಸರ್, 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 ಇಲ್ಲ ಸರ್, ಇವಳಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಇವಳು ಇವತ್ತು ನಮ್ ಫುಡ್ ಟ್ರಕ್ ಹತ್ರ ಬಂದೇ ಇಲ್ಲ ಸರ್. ದಯವಿಟ್ಟು ಇವಳನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಬೇಡಿ ಸರ್. ಯಾಕಪ್ಪ ಇನ್ವಾಲ್ವ್ ಆಗ್ಬಾರ್ದು? ಯಾಕ್ ನಾನು ಇನ್ವಾಲ್ವ್ ಆಗ್ಬಾರ್ದು? ಗ್ರೀಷ್ಮ, ಅಪ್ಪ ಹೇಳ್ತಿರೋದು ಸರಿಯಾಗಿದೆ. ಬಂದಿದ್ದನ್ನ ನಾವ್ ಅನ್ಭವಿಸ್ತೀವಿ. ನೀನ್ಯಾಕೆ ಇಲ್ಲಿ ಬರೆದುಕೋದೆ? ಹೋಗಿ ಮನೆಗೆ ಬಾಯಿ ಮುಚ್ಕೊಂಡು. ನೋಡಮ್ಮ, ಇವ್ರ ಹೆಸರಲ್ಲಿ ಫುಡ್ ಟ್ರಕ್ದು ಲೈಸೆನ್ಸ್ ಇದೆ. ಇವ್ರ್ ಮಾಡಿರೋ ಫುಡ್ನ ತಿಂದು ಫುಡ್ ಪಾಯ್ಸನ್ ಆಗಿ ಸಾಯ್ತಾ ಬಿದ್ದಿದ್ದಾರೆ. ಅದಕ್ಕೆ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಸರ್, ಇದು ಅನ್ಯಾಯ ಸರ್. ಯಾವ್ದಮ್ಮ ಅನ್ಯಾಯ? ನೋಡಲ್ಲಿ ಹೆಂಗ್ ಸಾಯ್ತಾ ಬಿದ್ದಿದ್ದಾರೆ. ಬಂತೇನ್ರಿ ಆಂಬುಲೆನ್ಸ್? 5-10 ನಿಮಿಷ ಸರ್, ಬಂದ್ಬಿಡುತ್ತೆ. ಏನ್ ಸರ್ ಆಗಿದೆ ನಿಮ್ಗೆ? ಏನಾಗಿದೆ ಅಂತ ಹೇಳಿ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಬಾಮ್ಮ ಇಲ್ಲೇ ನೋಡಮ್ಮ, ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ವಿ, ಅದು ಬರುತ್ತೆ. ನೀನ್ ಅತಿ ಬುದ್ಧಿವಂತಿಕೆ ನಾ ತೋರಿಸಿದ್ರೆ ನಮ್ಗೆ ಏನ್ ಮಾಡ್ಬೇಕನ್ನೋದು ಚೆನ್ನಾಗ್ ಗೊತ್ತು. ನಾನು ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಯಾರ್ ಸರ್, ಯಾರ್ ಹೇಳಿದ್ದಾರೆ ನನ್ ಬಗ್ಗೆ? ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿಗ್ ಬರಕ್ಕಿಂತ ಮುಂಚೆ ನನ್ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಂದಿದ್ದೀರಾ ಅಲ್ವಾ? ನನ್ ಗಲಾಟೆ ಮಾಡೋಳು, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಳು ಅಂತ ತಿಳ್ಕೊಂಡ್ ಬಂದಿದ್ರೆ ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತಾನೆ ಅರ್ಥ. ಏನಮ್ಮ ಅಷ್ಟೊಂದ್ ಮಾತಾಡ್ತಾ ಇದ್ಯಾ? ಹೇಯ್, ಜಡಿಯೋ ಕೇಸ್ ಇವಳ ಮೇಲೂ, ಇವಳನ್ನ ಅರೆಸ್ಟ್ ಮಾಡ್ರೋ. ಖಂಡಿತ ನಾನ್ ನಿಮ್ ಜೊತೆನೆ ಇರ್ತೀನಿ. ಆದ್ರೆ ನಿಮ್ ತಂದೆ ತಾಯಿನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಿದ್ರೆ ನೀವ್ ಸುಮ್ನೆ ನಿಂತ್ಕೋತೀರಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, ಮೊದ್ಲು ರಿಲ್ಯಾಕ್ಸ್ ಆಗಿ. ನೀವ್ ರಿಲ್ಯಾಕ್ಸ್ ಆಗಿದ್ರೆ ಒಂದ್ ದಾರಿ ಅಲ್ಲ 100 ದಾರಿ ಸಿಗುತ್ತೆ.
ನೀವೇನು ತಪ್ಪು ಮಾಡಿಲ್ಲ, ನೀವು ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ಮತ್ತೆ ಪೊಲೀಸ್ನವ್ರು ಹೇಗೆ ಕರ್ಕೊಂಡು ಹೋಗೋಕೆ ಸಾಧ್ಯ ಹೇಳಿ? ಹೌದು, ಕರೆಕ್ಟ್. ನಾನು ಸ್ಟೇಷನ್ಗೆ ಈಗಲೇ ಹೋಗ್ತೀನಿ. ಯಾಕೆ ಅರೆಸ್ಟ್ ಮಾಡಿದ್ದು ಅಂತ ಕೇಳ್ತೀನಿ. ಅದನ್ನೇ ಅಲ್ವಾ ನಾನು ಹೇಳಿದ್ದು, ನಿಮಗೆ ಎಲ್ಲ ಗೊತ್ತಿದೆ. ಆದರೆ ಟೆನ್ಷನ್ ಮಾಡಿಕೊಂಡು ಮೈಂಡ್ ಬ್ಲಾಕ್ ಆಗಿದೆ ಅಷ್ಟೆ. ಹಾಗಿದ್ರೆ ನೀನು ನನ್ನ ಜೊತೆ ಬರ್ತೀಯ ಅಲ್ವಾ? ಖಂಡಿತ ಬರ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ವಿಲನ್, ಥ್ಯಾಂಕ್ ಯು ಸೋ ಮಚ್. ವಿಲನ್, ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಹಾಗಲ್ಲ ಮೇಡಮ್. ಏನ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಸರ್, ಆಕ್ರಸ್ ಎಲ್ಲ ಒಳಗಡೆ ಇಲ್ಲಿ ಸರ್. ಬಿಡಿ ಮೇಡಮ್ ಒಂದು ನಿಮಿಷ. ಅಲ್ಲ ಮೇಡಮ್, ಅಲ್ಲ ಸರ್. ವೀ ಸರ್, ಸೆಲ್ ಒಳಗೆ ಯಾಕೆ ಆಗ್ತಾ ಇದ್ದೀರಾ ಸರ್? ಇನ್ನೇನಯ್ಯ ಮಾಡ್ಬೇಕು? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಐಬಿನಲ್ಲಿ ಸ್ಪೆಷಲ್ ರೂಮ್ ಹಾಕೊಡ್ಬೇಕಾ ಸರ್? ಹಾಗಲ್ಲ ಸರ್, ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಳ್ಳಿ. ಅದು ನಿಮ್ಮ ಮಾತೆಲ್ಲ ಕೇಳಕ್ ಆಗೋದಿಲ್ಲ ಮಾ. ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಮಾತ್ರ ಮಾತಾಡ್ಬೇಕು ಸರ್. ನಮ್ಗ್ ಕಸ್ಟಡಿಗೆ ತೋಳಕ್ಕೆ ವಾರಂಟ್ ಇರ್ಬೇಕಲ್ಲ ಸರ್. ನಮ್ಗೂ ಒಂದ್ ಸ್ವಲ್ಪ ಕಾನೂನ್ ಗೊತ್ತಿದೆ ಸರ್. ಏನ್ರಿ ಕಾನೂನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ ಮೇಲೆ ಮೂರ್ ಕೇಸ್ ಹಾಕ್ಬೋದು ಗೊತ್ತಾ? ಒಂದು ಫ್ರಾಡ್ ಕೇಸು, ಇನ್ನೊಂದು ಪಬ್ಲಿಕ್ ಪ್ರಾಪರ್ಟಿ ಲಾಸು, ಮತ್ತೊಂದು ಡ್ಯೂಟಿ ಮೇಲಿರೋ ಪೊಲೀಸ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಯಾ ಅಂತ. ಸರ್ ಏನ್ ಹೇಳ್ತಿದ್ದೀರಾ ನೀವು? ಆ ರೀತಿ ಏನು ಮಾಡ್ಲಿಲ್ವಲ್ಲ ಸರ್ ಇವರು. ಮತ್ತೆ ಕಾನೂನ್ ಬಗ್ಗೆ ಮಾತಾಡ್ತಾನಲ್ಲಮ್ಮ ನಿಮ್ಮ ಯಜಮಾನ, ಅದಕ್ಕೆ ಹೇಳ್ದೆ ಸರ್. ಅಮ್ಮ, ಅಪ್ಪ. ಅಯ್ಯೋ ಪುಟ್ಟ, ನೀನ್ ಯಾಕೆ ಬರಕೋದ್ಯಮ್ಮ ಇಲ್ಲಿ? ಗ್ರೀಷ್ಮಾ, ಹೇಗಾದ್ರೂ ಮಾಡಿ ನಮ್ಮನೆಯಿಂದ ಬಿಡಿಸ್ಕೊಂಡು ಹೋಗೆ. ಈ ಜನ್ಮದಲ್ಲಿ ಎಂತ ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವಿಬ್ರು ಏನು ಯೋಚನೆ ಮಾಡ್ಬೇಡಿ, ಖಂಡಿತ ನಾನು ನಿಮ್ಮಿಬ್ರನ್ನ ಬಿಡಿಸ್ತೇನೆ. ತುಂಬಾ ಅನ್ಯಾಯ ಕಣೆ. ಏನಮ್ಮ ಅನ್ಯಾಯ? ಫುಡ್ ಪಾಯ್ಸನ್ ಆಗಿರೋನು ಕೊಟ್ಟಕ್ಕಂದ್ರೆ ಮರ್ಡರ್ ಕೇಸ್ ಆಗತ್ತೆ ಗೊತ್ತಾ? ದಯವಿಟ್ಟು ಸರ್, ಇಲ್ಲೇನೋ ಮೋಸ ಆಗಿದೆ ಸರ್. ಯಾರೋ ಬೇಕು ಅಂತ ಮಾಡಿರೋ ತಂತ್ರ ಸರ್ ಇದು. ತಂತ್ರನೋ ಮಂತ್ರನೋ, ನಮಗ್ ಕಂಪ್ಲೇಂಟ್ ಬಂದಿದೆ, ನಾವ್ ಆಕ್ಷನ್ ತಗೊಂಡಿದೀವಿ. ಅಯ್ಯೋ ಪ್ಲೀಸ್ ಸರ್, ಅವ್ರನ್ನ ಲಾಕಪ್ ಅಲ್ಲೆಲ್ಲ ಇಡ್ಬೇಡಿ ಸರ್. ಎಂಕ್ವೈರಿನೆಲ್ಲ ಆಚರಣೆ ಮಾಡ್ಬೋದಲ್ಲ ಸರ್. ನಾನೇನ್ ಮಾಡ್ಬೇಕನ್ನೋದನ್ನ ನೀನ್ ಹೇಳ್ಕೊಡ್ಬೇಕಾ? ನೋಡು, ಜಾಸ್ತಿ ಮಾತಾಡಿದ್ರೆ ನಿನ್ನ ಒಳಗಡೆ ಹಾಕ್ಬೇಕಾಗತ್ತೆ. ಮುಂದಿದ್ದೇನಾಗುತ್ತೋ ನೋಡೋಣ. ಅವ್ರಿಗೆ ಬಾಯಿಗೆ ಬಾಯಿ ಕೊಡ್ಬೇಡ ಪ್ಲೀಸ್, ಹೊರಡ್ಬಿಡು. ಏನಮ್ಮ, ನೀನಾಗ ನೀನೇ ಹೋಗ್ತೀಯಾ ಅಥವಾ ನಾವೇ ಕಳ್ಸಿಕೊಡೋದ? ಇಲ್ಲ ಸರ್, ಬೇಡ, ಅವಳು ಹೋಗ್ತಾಳೆ. ಕೃಷ್ಣ ಹೋಗು. ಅಯ್ಯೋ, ನಮ್ದೇನೋ ಒಂದ್ ಕತೆ ಆಗುತ್ತೆ, ನೀನು ಹೋಗಿ ಇಲ್ಲಿಂದ. ಹೋಗಿ ಹೋಗಮ್ಮ. ರೀ ಕಿಲ್ಲರ್, ಕಿಲ್ಲರ್ ಏನ್ರಿ ಇದು? ಇದ್ ನೀವೇನಾ?
ಗೊತ್ತು ಬಿಡ್ರಿ, ಇಂಥ ಪರಿಸ್ಥಿತಿಲಿ ನೀವು ಧೈರ್ಯವಾಗಿರ್ಬೇಕು, ಅದು ನಮ್ ಕಿಲ್ಲರ್. ಅಂದ್ರೆ ನೀವೇ ಈ ರೀತಿ ಸೋತೋದ್ರೆ ನಿಮ್ ತಂದೆ ತಾಯಿಗೆ ಹೇಗನ್ಸ್ಬಿಡ ನೀವೇ ಯೋಚನೆ ಮಾಡಿ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಲನ್. ಈ ರೀತಿ ದಿಕ್ಕೆಟ್ ಹಳ್ತಾ ಇದ್ರೆ ಏನು ತೋಚಲ್ಲ, ಧೈರ್ಯವಾಗಿರಿ, ನೀವಿದನ್ನ ಖಂಡಿತ ಹ್ಯಾಂಡಲ್ ಮಾಡ್ಬೋದು. ಕುಗ್ಬಾರ್ದು, ಎದ್ದು ನಿಲ್ಬೇಕು.